ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊ. ನಮಸ್ಕಾರ ಹೇಳಿದ್ರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಮ್ಮ ಒಂದು ಚಾನಲ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ. ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಜನಕ್ಕೆ ಹೇಳಿದ್ದೆ ಯಾವ ಒಂದು ರಾಶಿಗಳಿಗೆ ಈ ಒಂದು ಕಾರಣದಿಂದ ಒಳ್ಳೆಯದಾಗತ್ತೆ ಅಂತ ನಾನು ಹೇಳಿದ್ದೆ. ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ ಮಾಡಿ ನಮಗೆ ಕೇಳಿದರು, ಈ ಒಂದು ಸಮಯದಲ್ಲಿ ಅಂದರೆ ಕರ್ಣದ ಒಂದು ಸಮಯ ಏನಿರುತ್ತಲ್ಲ, ಈ ಒಂದು ಸಮಯದಲ್ಲಿ ನಾವು ಯಾವ ಒಂದು ಮಂತ್ರವನ್ನು ಹೇಳಬೇಕು, ಯಾವ್ದಾದ್ರು ಒಂದು ಪವರ್ಫುಲ್ ಮಂತ್ರ ಇದ್ದರೆ ಹೇಳಿ, ಈ ಒಂದು ಮಂತ್ರದಿಂದ ನಮಗೆ ಒಳ್ಳೆಯದಾಗೋ ರೀತಿ ಇರಬೇಕು, ಹಾಗಾಗಿ ನಮಗೆ ಪವರ್ಫುಲ್ ಮಂತ್ರ ಒಂದನ್ನು ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದರು ಕಮೆಂಟ್ ಸೆಕ್ಷನಲ್ಲಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು 4-5 ಮಂತ್ರವನ್ನು ಹೇಳ್ತಿದ್ದೀನಿ. ಹಾಗೆ ಯಾವ್ಯಾವುದಕ್ಕೆ ಈ ಒಂದು ಮಂತ್ರವನ್ನು ಹೇಳಬೇಕು, ಯಾರ್ಯಾರು ಈ ಮಂತ್ರನ ಹೇಳ್ಬೋದು ಎಲ್ಲೋ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ನೀವು ಈ ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ, ಯಾಕಂದರೆ ಈ ಒಂದು ಮಂತ್ರ ಪಠಿಸೋದ್ರಿಂದ ನಿಮ್ಮ ಜೀವನವೇ ಬದಲಾಗ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಪೂರ್ತಿ ಎಲ್ಲ ಮಂತ್ರಗಳನ್ನು ನೀವು ತಿಳ್ಕೊಳ್ಳಿ, ಅಂದರೆ ಕೇಳಿಸ್ಕೊಂಡು ತಿಳ್ಕೊಳ್ಳಿ ಯಾವುದಾದಕ್ಕೆ ಹೇಳ್ತಾರೆ ಅಂತ. ಅದರಿಂದ ನಿಮಗೆ ಏನೇನು ಲಾಭ ಬೇಕೋ ಅದನ್ನು ನೀವು ಆ ಒಂದು ಮಂತ್ರನ ಹೇಳಿ ನೀವು ಆ ಒಂದು ಲಾಭಗಳನ್ನ ಪಡ್ಕೊಬೋದು. ಗೆಳೆಯರಲ್ಲಿ ಮೊದಲನೇದಾಗಿ ನಾನು ಒಂದು ಮಂತ್ರವನ್ನು ಹೇಳ್ತಿದ್ದೀನಿ. ಈ ಒಂದು ಮಂತ್ರ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರವಾಗಿದೆ. ಈ ಒಂದು ಮಂತ್ರ ಹೇಳೋದ್ರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಕೂಡ ನಿಮಗೆ ಇದ್ದರೆ ಆ ಒಂದು ಸಮಸ್ಯೆ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರ ಒಂದು ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇರುತ್ತೆ, 90% ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಮಂತ್ರದಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಮಂತ್ರನ ನೀವು 108 ಬಾರಿಯಿಂದ ಎಷ್ಟು ಸತಿ ಬೇಕಾದ್ರೂ ಜಪಿಸ್ಬೋದು. ಈ ಒಂದು ಗ್ರಹಣದ ಟೈಮಿಂಗ್ಸಲ್ಲಿ ನಿಮಗೆ ಕೈಲಾದರೆ ನೀವು ಫುಲ್ಲು ಜಪಿಸ್ಬೋದು, ತುಂಬ ಜನಕ್ಕೆ ಆಗೋಲ್ಲ ಫುಲ್ಲು ಗೊತ್ತು ನನಗೆ, ಆದರೆ ನಿಮಗೆ ಕೈಲಾದಷ್ಟು ನಿಮಗೆ ಜಪಿಸಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಇಲ್ಲಿ ಅದನ್ನು ನೀವು ನೋಡಿಕೊಂಡು ನಾನು ಅದನ್ನು ಕೂಡ ಒಂದ್ಸತಿ ರಿಪೀಟ್ ಮಾಡ್ತೀನಿ. ಅದನ್ನು ಅದೇ ರೀತಿ ನೀವು ಈ ಒಂದು ಮಂತ್ರನ ಜಪಿಸ್ಬೇಕಾಗತ್ತೆ. ಓಂ ಶ್ರೀಂ ಹೀಂ ಕಮಲೇ ಕಮಲಾಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಯೇ ನಮಃ. ಗೆಳೆಯರೆ, ಈ ಒಂದು ಮಂತ್ರ ನಿಮಗೇನಾದರೂ ಬೇಕು ನೋಡಬೇಕು ಅಂದರೆ ಬೇಕಾದ್ರೆ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ಮಂತ್ರದ ವಿಷಯಕ್ಕೆ ಬಂದರೆ, ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ತುಂಬ ಇದೆ, ನಿಮಗೇನೋ ಒಂಥರ ನೆಗೆಟಿವಿಟಿ ತುಂಬ ಫೀಲ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಂದರೆ, ಇನ್ನೊಂದು ಮಂತ್ರವನ್ನು ಹೇಳ್ತಿದ್ದೀನಿ, ಅದನ್ನು ಕೂಡ ನೀವು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ಕೂಡ ಅದನ್ನು ಬೇಕಾದ್ರೆ ನೀವು ಪಾಸ್ ಮಾಡಿ ನೋಡ್ಬೋದು. ಇದನ್ನು ಹೇಗೆ ಹೇಳೋದು ಅಂತ ಕೂಡ ನಾನು ಒಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಗೆಳೆಯರೆ, ಇದನ್ನು ಕೂಡ ನೀವು ಬೇಕಾದ್ರೆ ಪಾಸ್ ಮಾಡಿಕೊಂಡು ನಿಮಗೆ ಬೇಕಾದಾಗ ಸ್ಕ್ರೀನ್ಶಾಟ್ ಬೇಕಾದ್ರೆ ಮಾಡ್ಕೊಬೋದು. ಇನ್ನು ಮುಂದಿನ ಒಂದು ಮಂತ್ರದ ವಿಷಯಕ್ಕೆ ಬಂದರೆ, ನಿಮಗೆ ಈ ಒಂದು ಮಂತ್ರಗಳಿಂದ ಇದು ಚಿಕ್ಕ ಚಿಕ್ಕ ಮಂತ್ರ ಆಗಿದೆ, ನಿಮಗೆ ಇದೆಲ್ಲ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಲೆಂತಿ ಆಗುತ್ತೆ ಅಂದರೆ, ನೀವು ಗರ್ಭಿಣಿ ಹೆಂಗಸರಿಗೆ ಒಂದು ಮಂತ್ರವನ್ನು ಹೇಳ್ತಿದ್ದೀನಿ. ವಿಶೇಷವಾಗಿ ಈ ಒಂದು ಮಂತ್ರ ಏನಪ್ಪ ಅಂದರೆ, ನಾರ್ಮಲ್ ಓಂ ನಮ ಶಿವಾಯ ಅಂತೇನಿದೆಯಲ್ಲ, ಇದನ್ನು ನೀವು ಬೇಕಾದ್ರೆ ಹೇಳ್ತಾ ಇರ್ಬೋದು ಈ ಪ್ರತಿ ಸತಿನೂ. ಅಂದರೆ ಈ ಒಂದು ಕಾರಣದ ಸಮಯದಲ್ಲಿ ನಿಮಗೆ ಹೇಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಕಾರಣದಲ್ಲಿ ಗರ್ಭಿಣಿಯರಿಗೆ ತುಂಬ ಒಂದು ಸಮಸ್ಯೆ ಇರೋದರಿಂದ ನಿಮಗೆ ಈ ಒಂದು ಮಂತ್ರ ನೀವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಹೇಳಿದರೆ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾಮನ್ ಆಗಿ ಹೇಳುವಂಥ ಒಂದು ಮಂತ್ರದ ವಿಷಯಕ್ಕೆ ಬಂದರೆ, ನಿಮಗೆ ಏನಾದರೂ ಶಾಂತಿಗೆ ಒಂದು ಮಂತ್ರ ಬೇಕು ಅಂದರೆ, ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಶಾಂತಿ ಇರಬೇಕು, ಅದಕ್ಕೊಂದು ಮಂತ್ರ ಹೇಳಿ ಅನ್ನೋ ವಿಷಯಕ್ಕೆ ಬಂದರೆ, ಇದಕ್ಕೆ ನೀವು ಗಣೇಶನ ಒಂದು ಸಿಂಪಲ್ ಆದಂಥ ಒಂದು ಮಂತ್ರನ ಹೇಳ್ಬೋದು. ಓಂ ಗಂ ಗಣಪತಯೇ ನಮಃ ಅಂತೇನೋ ಒಂದು ಮಂತ್ರ ಇದೆಯಲ್ಲ, ಇದನ್ನು ನೀವು ಎಷ್ಟು ಬೇಕಾದ್ರೂ ನೀವು ಈ ಒಂದು ಸಮಯದಲ್ಲಿ ಹೇಳ್ಬೋದು. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳನ್ನು ಕೂಡ ನಿಮಗೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯೆಗೆ ಅಂದರೆ, ನಿಮಗೆ ವಿದ್ಯೆಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಥವಾ ಸರಸ್ವತಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು, ಅಂದರೆ ಮಕ್ಕಳಿಗೆ ವಿಶೇಷವಾಗಿ ಸ್ಟೂಡೆಂಟ್ಸ್ಗೆ ಈ ಒಂದು ಮಂತ್ರನ ಒಂದು ಹೇಳಬೇಕು ಅಂದರೆ, ಅದಕ್ಕೆ ಕೂಡ ಒಂದು ಚಿಕ್ಕ ಒಂದು ಮಂತ್ರ ಇದೆ, ಅದನ್ನು ನೀವು ಹೇಳ್ಬೋದು. ಈ ಒಂದು ಮಂತ್ರ ಏನಪ್ಪ ಅಂದರೆ, ಐಂ ಹ್ರೀಂ ಹೈಂ ಹೈಂ ಹ್ರೀಂ ಹೈಂ. ಈ ಒಂದು ಮಂತ್ರ ಮೂರೇ ಮೂರು ವರ್ಡ್ ಇದೆ. ಈ ಒಂದು ಮಂತ್ರದ ಪಠನೆ ಮಾಡೋದ್ರಿಂದ ನಿಮಗೆ ವಿದ್ಯೆಯಲ್ಲಿ ನಿಮಗೆ ಸಾಕಷ್ಟು ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಎಸದಿ ಬೇಕಾದ್ರೂ ಈ ಒಂದು ಗ್ರಹಣ ಕಾಲದಲ್ಲಿ ನೀವು ಹೇಳ್ಬೋದು. ಈ ಎಲ್ಲ ಬೇಕಾದ್ರೂ ಕೂಡ ನೀವು ಹೇಳ್ಬೋದು. ಸ್ವಲ್ಪ ಮಾಡಿಕೊಂಡು ತುಂಬ ಟೈಮ್ ಇದೆ, ಒಂದು 2-3 ಅವರ್ ಇರೋದ್ರಿಂದ ನೀವು ಅದನ್ನು ಕೂಡ ಎಲ್ಲನೂ ಬೇಕಾದ್ರೂ ನೀವು ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ಡೌಟ್ ಇದ್ದರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮೂಲಕ ಉತ್ತರ ಕೊಡೋಕ್ಕೆ ನಿಮಗೆ ನಾನು ಟ್ರೈ ಮಾಡ್ತೀನಿ. ಧನ್ಯವಾದಗಳು.